ಮುದ್ಗಲ್ ಪಟ್ಟಣದ ಮಸ್ಕಿ ರಸ್ತೆಯಲ್ಲಿರುವ ರಾಜೇಶ್ ಬಂಗಾರದ ಅಂಗಡಿಯಲ್ಲಿ ಬಂಗಾರದ ಆಭರಣ ತೆಗೆದುಕೊಂಡು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ತೋರಿಸಿಕೊಂಡು ಬರುವೆ ಎಂದು ಯಾಮಾರಿಸಿ 3 ತೊಲೆ ಬಂಗಾರದ ಆಭರಣಗಳನ್ನು ದೋಚಿದ ಘಟನೆ ಶುಕ್ರವಾರ ಸಂಜೆ ಜರುಗಿದೆ। ಪಟ್ಟಣದ ಮಸ್ಕಿ ರಸ್ತೆಯಲ್ಲಿರುವ ಬಂಗಾರದ ಅಂಗಡಿಗೆ ತೆರಳಿದ ಯುವಕನೋರ್ವ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬಂಗಾರದ ಆಭರಣಗಳನ್ನು ಖರೀದಿಸುವ ನಾಟಕವಾಡಿದ್ದಾನೆ। ಆಭರಣಗಳು ನನಗೆ ಮನಸ್ಸಿಗೆ ಬಂದಿವೆ, ಅವುಗಳನ್ನು ಮನೆಯಲ್ಲಿ ತೋರಿಸಿಕೊಂಡು ಬರುತ್ತೇನೆ ಎಂದು ಅಂಗಡಿಯಲ್ಲಿದ್ದ ವ್ಯಾಪಾರಿ ಮಹಿಳೆಗೆ ತಿಳಿಸಿ ಅಂಗಡಿಯಲ್ಲಿದ್ದ ಮಾಲೀಕೆಯ ಮಗನನ್ನ ಕಳಿಸಿ ಎಂದು ಹೇಳಿದ್ದಾನೆ। ಮಹಿಳೆಯು ಒಪ್ಪಿ ಮಗನನ್ನ ಅವರ ಜೊತೆಗೆ ಕಳಿಸಿದ್ದರಿಂದ ಅವನನ್ನು ಪಟ್ಟಣದ ಚರ್ಚ್ ಹಿಂದಿರುವ ಮಹಬೂಬ್ ಸುಬಾನಿ ಕಟ್ಟೆ ಹತ್ತಿರದ ಮುರಳಿ ಜೆರಾಕ್ಸ್ ಅಂಗಡಿಗೆ ಬಂದು ಜೆರಾಕ್ಸ್ ದರ ಕೇಳುತ್ತಿದ್ದಂತೆ ಹುಡುಗನನ್ನ ಕರೆದು ಜೆರಾಕ್ಸ್ ಅಂಗಡಿಯಲ್ಲಿಯೇ ಕೂಡಿಸಿ ಬಂಗಾರದ ಸಮೇತ ಯುವಕ ಪರಾರಿಯಾಗಿದ್ದಾನೆ। ಸಾಯಂಕಾಲವಾದರೂ ಬರದೇ ಇರುವಾಗ ಬಂಗಾರದ ಅಂಗಡಿ ಮಾಲೀಕರು ಪೊಲೀಸರ ಮೊರೆ ಹೋಗಿದ್ದು ಪೊಲೀಸರು ಸಿಸಿ ಕ್ಯಾಮೆರಾವನ್ನು ಪರಿಶೀಲನೆಗೆ ಮುಂದಾಗಿದ್ದಾರೆ। ಆದರೆ ಪೊಲೀಸ್ ಠಾಣೆಯ ಸಿಸಿ ಕ್ಯಾಮೆರಾದಲ್ಲಿ ಮಾತ್ರ ದ್ವಿಚಕ್ರ ವಾಹನದ ಮೇಲೆ ಹೋಗುವುದು ಸೆರೆ ಸಿಕ್ಕಿದೆ, ಆದರೆ ಮುಖ ಮಾತ್ರ ಸರಿಯಾಗಿ ಕಾಣದೇ ಇರುವುದರಿಂದ ಮುದ್ಗಲ್ ಪೊಲೀಸರು ಪ್ರಕರಣ ಭೇದಿಸಲು ಇತರೆ ಸಿಸಿ ಕ್ಯಾಮೆರಾಗಳ ಮೊರೆ ಹೋಗಿದ್ದಾರೆ। ಯಾವ ತಕ್ಕಿಲ್ಲ ನಿಮ್ಮ ತಕ್ಕಿದ್ರು ಕೊಡು ಅಂತ ಹೇಳ್ತಾರೆ ನಮ್ಮ ಬೈನ ನಾವು ಅವ್ರ ತಕ್ಕ ಸಂಬಂಧ ಕೊಟ್ಟೇನ್ರಿ ತೋರ್ಸೇನ್ರಿ ತೋರ್ಸಿದ್ರೆ ಏನತ್ರಿ ಪಾಸ್ ಆಗೈತ್ರಿ ನಮ್ಮ ಮನ್ಯಾಗ ಹೆಣ್ಮಕ್ಳಿಗೆ ತೋರ್ಸಂಬರ್ತೀರಿ ನಿಮ್ಮ ಮಗನ ಕಳ್ಸ್ರಿಂದ ಅಂತ ಹೇಳಿ ತಗೊಂಡ್ ಹೋಗ್ಯಾನ್ರಿ 3 ಗಂಟೆ ಸುಮಾರು ಹೋಗ್ಯಾರ ನೋಡಿ ಗುರ್ತ ಫೋಟೋದಾಗ ಬಿಟ್ಟಾರಲ್ಲ ಮೂರ್ತಲಿ